ಸ್ಪೀಚ್ ಗೆ ಸ್ವಾಗತ. ಇವತ್ತು ನಾವು ಟೇಸ್ಟಿ ಆಗಿರೋ ಬೋಂಡಾಸ್ ಸುಕ್ಕ ಮಾಡುವ. ಇಲ್ಲಿ ನಾನು 1 ಕೆಜಿಗೆ 1 ಕೆಜಿ ಬೋಂಡಾಸ್ ಅಥವಾ ಸ್ಕ್ವಿಡ್ ಅನ್ನು ತಗೊಂಡಿದ್ದೀನಿ. ಈಗ ಇದನ್ನು ಕ್ಲೀನ್ ಮಾಡುವ. ಇದರ ತಲೆಯ ಈ ಭಾಗ ತುಂಬಾ ಚಿಕ್ಕದಿದೆ. ಒಂದ್ ವೇಳೆ ಸ್ವಲ್ಪ ದೊಡ್ಡ ಬೋಂಡಾಸ್ ಬರುತ್ತೆ ಅದಿದ್ರೆ ಅದನ್ನು ಹಾಕಬಹುದು, ಇಲ್ಲಾಂದ್ರೆ ಇದು ಬೇಡ ಅಂತ ಹೇಳಿದ್ರೆ ಕಟ್ ಮಾಡಿ ಬಿಸಾಡಬಹುದು. ಆಗುದಾದ್ರೆ ಇದರ ಈ ಡಾಟ್ ಡಾಟ್ ಇದೆ ನೋಡಿ, ಇಲ್ಲಿ ಈ ಡಾಟ್ ಡಾಟ್ ಇದನ್ನು ತೆಗಿಬೇಕು. ತೆಗಿಯದೆ ಕೂಡ ಕೆಲವರು ಹಾಕ್ತಾರೆ, ಅದು ತೆಗೆದ್ರೆ ಒಳ್ಳೇದು. ಇಲ್ಲಿ ನೋಡಿ ಇದು ಈ ಪಾರ್ಟ್ ಅನ್ನು ತೆಗಿಬೇಕು. ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇದನ್ನು. ನೋಡಿ ಈ ರೀತಿ ಒಂದು ಅದರ ಒಟ್ಟೆಯೊಳಗಿರುತ್ತೆ, ಇದನ್ನು ಕೂಡ ತೆಗಿಬೇಕು. ಈಗ ಈ ರೀತಿ ಬರುತ್ತೆ ಅಲ್ವಾ, ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಬೇಕಾದ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಹೆಚ್ಚಾಗಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾರೆ, ನಾನು ಇಲ್ಲಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಿದ್ದೇನೆ. ನೋಡಿ ಕಟ್ ಮಾಡಿ ಆಯ್ತು. ಮತ್ತೆ ತೊಳ್ಕೊಳ್ಬೇಕು ಅದನ್ನು, ಅದರ ಒಳಗೆ ಏನಾಗಿದ್ರೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಆಗಿ ಕಟ್ ಮಾಡಿ ಆಯ್ತು. ಎಲ್ಲ ಉಳಿದ ಮೀನುಗಳನ್ನು ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ಬೇಕಾಗುವ ಸಾಮಗ್ರಿಗಳು, ನಾನು 1/2 ಸ್ಪೂನ್ ಅಷ್ಟು 1/2 ಟೇಬಲ್ ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಹೋಮ, ಉದ್ದದ ಮೆಣಸು ಅಂದ್ರೆ ಬ್ಯಾಡಗಿ ಮೆಣಸು, ಅಷ್ಟು ಖಾರ ಇಲ್ಲದ ಕಾರಣ ಒಂದು 15 ತಗೊಂಡಿದ್ದೀನಿ, ಗಿಡ್ಡ ಮೆಣಸು ಒಂದು 9 ತಗೊಂಡಿದ್ದೀನಿ, ಟೋಟಲ್ ಒಂದು 24 ಇದೆ. ಮತ್ತೆ 2 ನೀರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ ಒಂದು 3 ಸ್ಪೂನ್, ಕೊತ್ತಂಬರಿ 5 ಸ್ಪೂನ್, ಒಂದು ಬೆಳ್ಳುಳ್ಳಿ, ಒಂದು ಚಿಕ್ಕ ಪೀಸ್ ಶುಂಠಿ. ಅರ್ಧ ಸ್ಪೂನ್ ಹಳದಿ. ನಾನೀಗ ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಅನ್ನು ಸಿಮ್ ಅಲ್ಲಿ ಇಟ್ಕೊಂಡಿದ್ದೀನಿ. ನಾನು ಬಾಣಲೆಗೆ 2 ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ, ಮೆಣಸು ಹಾಕ್ತೀನಿ ಫಸ್ಟಿಗೆ. ಒಂದು 10 ಕರಿಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ, ಕೈಯಾಡಿಸ್ತಿರ್ಬೇಕು. ಗ್ಯಾಸ್ ಅನ್ನು ಸಿಮ್ ಅಲ್ಲೇ ಇಟ್ಬಿಡಿ. ನಾನಾಗ ಇಟ್ಕೊಂಡ 2 ನೀರುಳ್ಳಿಗಳಲ್ಲಿ 1 ಆನಿಯನ್ ಇದ್ದು ಅರ್ಧ ಪಾರ್ಟ್ ಅನ್ನು ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ಉಳಿದ ಅರ್ಧ ಗ್ರೈಂಡ್ ಮಾಡುವಾಗ ಸೇರಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ, ಮತ್ತೊಂದನ್ನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿ. ಇಷ್ಟು ಸಾಕು. ಗ್ಯಾಸ್ ಆಫ್ ಮಾಡಿ ಬಿಸಿ ಇರುವಾಗಲೇ ನಾನು ತೆಗೆದಿಟ್ಟಂತ ಮೆಂತ್ಯವನ್ನು ಹಾಕಬೇಕು. ಜಾಸ್ತಿ ಬಿಸಿ ಆಗ್ಬೇಕಂತ ಇಲ್ಲ, ಕಹಿ ಫ್ಲೇವರ್ ಬರುತ್ತೆ ಜಾಸ್ತಿ ಬಿಸಿ ಆದ್ರೆ. ಈಗ ಫ್ರೈ ಮಾಡಿದ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ನಾನಾಗ ನಿಮ್ಗೆ ಸಾಮಗ್ರಿಗಳಲ್ಲಿ ಉಪ್ಪು ಮತ್ತೆ ಹುಳಿ ತೋರಿಸ್ಲಿಲ್ಲ,
ಹುಣಸೆ ಹುಳಿ ತಗೊಂಡಿದ್ದೀನಿ, ಅದನ್ನು ಈಗ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ, ಶುಂಠಿ, ಹಳದಿ ಯೆಲ್ಲೋ ಪೌಡರ್, ಇಷ್ಟನ್ನು ಈಗ ಸೇರಿಸ್ತಾ ಇದ್ದೇನೆ. ಇನ್ನು ಗ್ರೈಂಡ್ ಮಾಡಬೇಕು. ನಾನು ಈ ಸುಕ್ಕ ಮಾಡೋದ್ರಿಂದ ಜಾಸ್ತಿ ನೀರು ಹಾಕಿ ಗ್ರೈಂಡ್ ಮಾಡೋದಿಲ್ಲ, ಸ್ವಲ್ಪ ನೀರು ಹಾಕಿ, ಅಂದ್ರೆ ಫಸ್ಟಿಗೆ ನೀರು ಹಾಕದೇನೆ ಗ್ರೈಂಡ್ ಮಾಡಬೇಕು, ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ಉಳಿದ ಅರ್ಧ ಭಾಗ ನೀರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಗ್ರೈಂಡ್ ಆಗುವಾಗ ಇದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ, ಮತ್ತೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆಗ್ತಿರುವಾಗ ನಾವು ಆಲ್ರೆಡಿ ಕ್ಲೀನ್ ಮಾಡಿಟ್ಕೊಂಡಂತಹ ಬೋಂಡಾಸಿಗೆ ಸ್ವಲ್ಪ ಹಳದಿ ಪೌಡರ್ ಮತ್ತೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಬೇಕು. ಈಗ ಮಸಾಲ ರೆಡಿ ಆಗಿದೆ, ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ನಾನು ಒಂದು ಮಣ್ಣಿನ ಪಾತ್ರೆಯನ್ನು ಗ್ಯಾಸ್ ಅಲ್ಲಿ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ. ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡಬಹುದು. ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ನಾವು ಹೆಚ್ಚಾಗಿ ನಾನ್ ವೆಜ್ ಪದಾರ್ಥ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಎಲೆ ಸಾರಿ ಎಲೆ ಜಜ್ಜಿದ 2 ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಆಪ್ಷನ್ ನಿಮಗೆ ಬೇಕಾದ್ರೆ ಹಾಕ್ಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಒಂದು ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದನ್ನು ಹಾಕ್ತಾ ಇದ್ದೇನೆ. ನಾನ್ ವೆಜ್ಗೆ ಜಾಸ್ತಿ ಆನಿಯನ್ ಹಾಕಿದ್ರೆ ಅದು ಸ್ವಲ್ಪ ಸಿಹಿ ಫ್ಲೇವರ್ ಕೊಡುತ್ತದೆ, ಅದಕ್ಕೋಸ್ಕರ ನಾನು ಇಲ್ಲೊಂದು ಚಿಕ್ಕ ಆನಿಯನ್ ಅನ್ನು ತಗೊಂಡದ್ದು. ಈಗ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ಬೇಕು. ಈಗ ಮಸಾಲೆಯನ್ನು ಇದಕ್ಕೆ ಹಾಕ್ಬೇಕು. ಇದನ್ನ ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡ್ಬೇಕು. ಮಸಾಲೆಯನ್ನು ತಿರುಗಿಸ್ತಾ ಇರಬೇಕು. ಇದಕ್ಕೆ ತೆಂಗಿನ ತುರಿ ಸೇರಿಸಲೂಬಹುದು, ಸೇರಿಸದೆ ಹಾಗೆ ಮಾಡ್ಬೋದು, ಇದು ಆಪ್ಷನಲ್. ನಾನಿಲ್ಲಿ ತೆಂಗಿನ ತುರಿ ಸೇರಿಸ್ತಾ ಇದ್ದೇನೆ. ನಾನೊಂದು 3 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಒಂದು ಬಾಣಲೆ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಬೇಕು. ನಂತರ ಅದಕ್ಕೆ ತೆಂಗಿನ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮಸಾಲೆ ತುಂಬಾ ದಪ್ಪ ಇದ್ದ ಕಾರಣ ನಾನು ಸ್ವಲ್ಪ ಗ್ರೈಂಡ್ ಮಾಡಿದ ಮಿಕ್ಸಿಯ ಜಾರಿ ತೊಳೆದಂತ ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು. ಇಲ್ಲಿ ನಾನು ಈಗ ತೆಂಗಿನ ತುರಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಗ್ಯಾಸ್ ಅನ್ನು ಮೀಡಿಯಂ ಅಲ್ಲಿ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮ್ ಅಲ್ಲಿದೆ. ಈಗ ಗ್ಯಾಸ್ ಅನ್ನು ಸಿಮ್ ಮಾಡ್ತಿದ್ದೇನೆ. ನಾನು ಆಗ ಹೇಳಿದ್ದೇನೆ ಹೋಮ ತಗೊಂಡಿದ್ದೇನೆ, ಅದನ್ನು ಒಂದು ವೇಳೆ ತೆಂಗಿನ ತುರಿ ಸೇರಿಸ್ಲಿಕ್ಕೆ ಇಲ್ಲದವರು ಗ್ರೈಂಡ್ ಮಾಡುವಾಗ್ಲೇ ಆ ಹೋಮ ಹಾಕೊಂಡು ಗ್ರೈಂಡ್ ಮಾಡಬಹುದು. ನಾನು ತೆಂಗಿನ ತುರಿ ಸೇರಿಸ್ತಾ ಇದ್ದೇನೆ, ಆದ್ರಿಂದ ಇದಕ್ಕೆ ಅದನ್ನು ಫ್ರೈ ಮಾಡಿ ಕೊನೆಯ ಹಂತದಲ್ಲಿ ಅದನ್ನು ಸೇರಿಸ್ತೇನೆ. ಹೋಮ ತೆಂಗಿನ ತುರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಹಳದಿ ಪೌಡರ್ ಸೇರಿಸ್ಕೊಂಡಿದ್ದೇನೆ. ಈ ಕಡೆ ಮಸಾಲೆ ಈಗ ರೆಡಿ ಆಗ್ತಾ ಬಂತು. ಈ ಟೈಮ್ ಅಲ್ಲಿ ಇದಕ್ಕೀಗ ನಾನೊಂದು 3-4 ನಿಮಿಷ ಫ್ರೈ ಮಾಡಿದ್ದೇನೆ ಮಸಾಲೆಯನ್ನು. ಈಗ ನಾನು ತೊಳೆದಿಟ್ಕೊಂಡಂತಹ ಬೋಂಡಾಸ್ ಅನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈ ಗ್ಯಾಸ್ ಅನ್ನು ನಿಲ್ಲಿಸಿದ್ದೇನೆ, ಇದೀಗ ಫ್ರೈ ಆಗಿದೆ. ಇದನ್ನು ಬೇಕಾದ್ರೆ ಮಿಕ್ಸಿಯಲ್ಲಿ ಒಂದ್ಸಾರಿ ಹಾಕಿ 1 ರೌಂಡ್ ಗ್ರೈಂಡ್ ಮಾಡ್ಕೊಳ್ಬಹುದು. ನಾನು ಹಾಗೆಯೇ ಹಾಕೊಳ್ತಿದ್ದೇನೆ, ಗ್ರೈಂಡ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲಾ ಬೋಂಡಾಸ್ಗಳನ್ನು ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡ್ಬೇಕು. ಉಪ್ಪು ಬೇಕಾದ್ರೆ ಈ ಟೈಮ್ ಅಲ್ಲಿ ಹಾಕೊಳ್ಬಹುದು. ಇದು ಈ ಮಸಾಲೆಯೊಂದಿಗೆ ಚೆನ್ನಾಗಿ ಬೇಯಬೇಕು.
ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಸಾಧಾರಣ ಒಂದು 12 ನಿಮಿಷ ಬಿಟ್ಟಿದ್ದೀನಿ. ನಾನು ಬಾಯಿ ಮುಚ್ಚಲಿಲ್ಲ, ಓಪನ್ ಅಲ್ಲಿ ಇಟ್ಟಿದ್ದೀನಿ. ನನಗೆ ಸ್ವಲ್ಪ ಡ್ರೈ ಬೇಕಿತ್ತು ಅದಕ್ಕೆ. ಈಗ ಒಂದು 12 ನಿಮಿಷ ಆಗಿದೆ. ನಾನು ಇದಕ್ಕೆ ತೆಂಗಿನ ತುರಿ ಸೇರಿಸ್ತಾ ಇದ್ದೇನೆ. ಗ್ಯಾಸ್ ಅನ್ನು ಹೈ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಟರ್ನ್ ಮಾಡಬೇಕು, ಮಿಕ್ಸ್ ಆಗಬೇಕು. ಈಗ ಇಷ್ಟೇ ಸಾಕಂತ ಹೇಳಿದ್ರೆ ತೆಗಿಬಹುದು. ಇನ್ನೂ ಸ್ವಲ್ಪ ಡ್ರೈ ಬೇಕಂತ ಹೇಳಿದ್ರೆ ಈಗ ಓಪನ್ ಅಲ್ಲಿ ಇಟ್ಟು ಇನ್ನೂ ಒಂದು 5 ನಿಮಿಷ ಬಿಡಬೇಕು. ಗ್ಯಾಸ್ ಅನ್ನು ಮೀಡಿಯಂ ಅಲ್ಲಿ ಇಟ್ಟಿದ್ದೆ ನಾನು, ಪದೇ ಪದೇ ಮಗಿಸ್ತಾ ಇರ್ಬೇಕು, ಇಲ್ಲಾದ್ರೆ ತಳ ಹಿಡಿಯುತ್ತೆ. ಈಗ ಆಗ್ತಾ ಬಂತು. ಈಗ ಇದು ರೆಡಿ ಆಯ್ತು. ಈಗ ಬೋಂಡ ಸುಕ್ಕ ರೆಡಿ ಆಯ್ತು. ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಒಂದ್ಸರಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.